ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಟೆಕ್ ಲೋಕದ ದಂತಕತೆ ಅಂತಾನೆ ಕರೆಸಿಕೊಳ್ಳುವಂತಹ ಸ್ಟೀವ್ 2011 ನಿಧನರಾದರು. ಅವರು ನಿಧನರಾಗಿ ದಶಕಗಳೇ ಕಳೆದರೂ ಕೂಡ ಅವರ ನೆನಪು, ಅವರು ಬರೆದಿಟ್ಟಿದಂತಹ ಪತ್ರಗಳು ಅಥವಾ ಇಮೇಲ್ಸ್, ಬುಕ್ಗಳು ಪ್ರತಿಯೊಂದು ಕೂಡ ಆಗಾಗ ಸದ್ದು ಮಾಡ್ತಾ ಇರ್ತಾರೆ. ಈಗ ಸ್ಟೀವ್ ಅವರು ಬರೆದಿಟ್ಟಿದಂತಹ ಮತ್ತೊಂದು ಇಮೇಲ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಬನ್ನಿ ಹಾಗಾದರೆ ಆ ಇಮೇಲ್ನಲ್ಲಿ ಏನಿದೆ, ಯಾವ ವಿಚಾರದ ಬಗ್ಗೆ ಸ್ಟೀವ್ ಅವರು ಉಲ್ಲೇಖ ಮಾಡಿದ್ದಾರೆ, ಯಾವೆಲ್ಲ ಮಾತುಗಳನ್ನು ಅವರಿಂದ ನಾವು ಕಲಿಬಹುದಾಗಿದೆ ನೋಡೋಣ. ಟೆಕ್ ದಂತಕತೆ, ಸ್ಟೀವ್ ಅವರ ಇಮೇಲ್ ವೈರಲ್. ತಮ್ಮ ಆರೋಗ್ಯ ಮತ್ತು ವೈಯಕ್ತಿಕ ಹೋರಾಟಗಳ ಬಗ್ಗೆ ಉಲ್ಲೇಖ. ಮೆದೋಜೀರಕ ಗ್ರಂಥಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಸ್ಟೀವ್. ನಾನು ಅಸಹಾಯಕನಾಗಿದ್ದೆ. ಸಾವಿಗೂ ಮುನ್ನ ಆಪಲ್ ಸಹ ಸಂಸ್ಥಾಪಕ ಬರೆದಿದ್ದ ಇಮೇಲ್ ಬಹಿರಂಗ. ಟೆಕ್ ದಂತಕತೆ ಸ್ಟೀವ್ ಅವರಿಗೆ 2003 ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. 2011 ಅಕ್ಟೋಬರ್ನಲ್ಲಿ ತಮ್ಮ 56 ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಕೇವಲ ತಮ್ಮ ಆವಿಷ್ಕಾರಗಳೊಂದಿಗೆ ಟೆಕ್ ಜಗತ್ತನ್ನು ರೂಪಿಸಿಲ್ಲ. ಅವರು 2010 ತಮ್ಮ ನಿಧನಕ್ಕೂ 1 ಮೊದಲು ಸ್ವತಃ ತಮಗಾಗಿ ಬರೆದಿದ್ದ ವೈಯಕ್ತಿಕ ಮತ್ತು ರಹಸ್ಯ ಇಮೇಲನ್ನು ಅವರು ಬಿಟ್ಟು ಹೋಗಿದ್ದಾರೆ. ಸ್ಟೀವ್ ಜಾಬ್ಸ್ ಆಕ್ಟಿವ್ ವೆಬ್ಸೈಟ್ನಲ್ಲಿ ಅವರ ಪತ್ನಿ ಲಾರೆನ್ ಪೋವೆಲ್ ಜಾಬ್ಸ್ ಅವರು ಸಾರ್ವಜನಿಕವಾಗಿ ಹಂಚಿಕೊಂಡ ಇಮೇಲ್ ಈಗ ಸ್ಟೀವ್ ಜಾಬ್ಸ್ ಅವರು ಅಂತಿಮ ಕಾಲದಲ್ಲಿ ಅವರ ತಲೆಯಲ್ಲಿ ಏನೇನು ಓಡಾಡ್ತಾ ಇದ್ವು ಅಂದರೆ ಅವರು ವಿಚಾರಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ಬಹಿರಂಗಗೊಳಿಸೋ ರೀತಿಯಲ್ಲಿದೆ. ಟೆಕ್ ದಂತಕತೆ ಸ್ಟೀವ್ ಅವರಿಗೆ 2003 ಕ್ಯಾನ್ಸರ್ ಆಗಿತ್ತು, ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಆಗಿತ್ತು. ಇದಾದ ಬಳಿಕ 8 ಕಾಲ ಕ್ಯಾನ್ಸರ್ ವಿರುದ್ಧ ಹೋರಾಟ ಸಹ ನಡೆಸಿದರು. ಇಮೇಲ್ನಲ್ಲಿ ಜಾಬ್ಸ್ ಮಾನವೀಯತೆಯ ಕುರಿತು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ಅವರ ವೈಯಕ್ತಿಕ ಹೋರಾಟಗಳು ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ, ಇನ್ನು ವಾಣಿಜ್ಯೋದ್ಯಮಿ ಆಗಿದ್ದರೂ ಸಹ ತನ್ನನ್ನು ತಾನು ಬದುಕಿಸಿಕೊಳ್ಳೋದಕ್ಕೆ ಸಹಾಯ ಮಾಡಲು ಅಸಹಾಯಕ ಎಂಬ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಸ್ಟೀವ್ ಅವರ ಇಮೇಲ್ನಲ್ಲಿ ಏನಿದೆ? ನಾನು ತಿನ್ನುವ ಆಹಾರದಲ್ಲಿ ಸ್ವಲ್ಪ ನಾನು ಬೆಳೆಯುತ್ತೇನೆ ಮತ್ತು ನಾನು ಬೆಳೆಯುವ ಬೆಳೆಯ ಬೀಜ ಅಥವಾ ತಳಿಯನ್ನು ನಾನು ಪೂರ್ಣಗೊಳಿಸೋದಿಲ್ಲ, ಅಂದರೆ ಪರಿಪೂರ್ಣಗೊಳಿಸೋದಿಲ್ಲ. ನಾನು ನನ್ನ ಸ್ವಂತ ಬಟ್ಟೆಗಳನ್ನು ತಯಾರಿಸೋದಿಲ್ಲ. ನಾನು ಆವಿಷ್ಕರಿಸಿದ ಅಥವಾ ಸಂಸ್ಕರಿಸಿದ ಭಾಷೆಯನ್ನು ಮಾತನಾಡುತ್ತೇನೆ. ನಾನು ಬಳಸುವ ಗಣಿತವನ್ನು ನಾನು ಕಂಡುಹಿಡಿಯಲಿಲ್ಲ. ನಾನು ರೂಪಿಸದ ಅಥವಾ ಕಾನೂನು ಮಾಡದ ಸ್ವಾತಂತ್ರ್ಯಗಳನ್ನು ಮತ್ತು ಕಾನೂನುಗಳಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಮತ್ತು ನಾನೇ ರಚಿಸಿದ ಸಂಗೀತಗಳನ್ನು ನಾನು ಆಲಿಸಿದ್ದೇನೆ ಎಂದು ಸ್ಟೀವ್ ಬರೆದುಕೊಂಡಿದ್ದಾರೆ. ನಾನು ಅಸಹಾಯಕನಾಗಿದ್ದೆ. ನನಗೆ ವೈದ್ಯಕೀಯ ಆರೈಕೆಯ ಅಗತ್ಯವಿದ್ದಾಗ ನಾನು ಬದುಕಲು ನನಗೆ ನಾನೇ ಸಹಾಯ ಮಾಡಲು ಕೂಡ ಅಸಹಾಯಕನಾಗಿದ್ದೆ. ನಾನು ಟ್ರಾನ್ಸಿಸ್ಟರ್ ಮೈಕ್ರೋ ಪ್ರೊಸೆಸರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂದ ಅಥವಾ ನಾನು ಕೆಲಸ ಮಾಡುವ ಹೆಚ್ಚಿನ ತಂತ್ರಜ್ಞಾನವನ್ನು ಕಂಡುಹಿಡಿದಿಲ್ಲ. ನಾನು ಬದುಕುತ್ತಿರುವ ಮತ್ತು ಸತ್ತಿರುವ ನನ್ನ ಕುಟುಂಬದವರನ್ನು ಪ್ರೀತಿಸುತ್ತೇನೆ ಮತ್ತು ಮೆಚ್ಚುತ್ತೇನೆ. ನನ್ನ ಜೀವನ ಮತ್ತು ಯೋಗಕ್ಷೇಮಕ್ಕಾಗಿ ಅವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದೇನೆ ಎಂದು ಅವರು ಹೇಳಿದರು. ನನ್ನ ಐಪ್ಯಾಡ್ನಿಂದ ಕಳುಹಿಸಲಾಗಿದೆ ಎಂಬ ಕ್ಲಾಸಿಕ್ ಆಪಲ್ ಸಂದೇಶದೊಂದಿಗೆ ಇಮೇಲ್ ಅಂತ್ಯಗೊಂಡಿದೆ. ನೋಡಿದ್ರಲ್ವಾ, ಸ್ಟೀವ್ ಜಾಬ್ಸ್ರವರು ತಮ್ಮ ಕೊನೆಯ ವರ್ಷದಲ್ಲಿ ಅಥವಾ ತಮ್ಮ ಕೊನೆಯ ದಿನಗಳಲ್ಲಿ ಯಾವ ರೀತಿಯಾದಂತಹ ಭಾವನೆಗಳನ್ನು ಒಂದೆಡೆ ಸೇರಿಸಿ ಅದನ್ನು ಇಮೇಲ್ ರೀತಿಯಲ್ಲಿ ತಯಾರಿಸಿ ಜನರಿಗೆಲ್ಲ ಕೊಟ್ಟು ಹೋಗಿದ್ರು ಅಂದರೆ ಅದರಿಂದ ನಾವೇನೆಲ್ಲ ಕಲಿಬಹುದು ಅಂದರೆ ಇಲ್ಲಿ ಇರೋದು ಯಾವುದು ನಮ್ಮದಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದರು. ಎಸ್, ಇವಿಷ್ಟು ಇವತ್ತಿನ ಸುದ್ದಿಗಳಾಗಿದ್ವು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.